ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ 2023 ಫೈನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಡೇ 3 ಇದೀಗ ಮುಕ್ತಾಯವಾಗಿದೆ. ನಮ್ಮ ಭಾರತ ತಂಡ ಡೇ 3 ಹೇಗೆ ಆಡಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಭಾರತ ತಂಡ ಬಲಿಷ್ಠ ತಂಡವಾಗಿ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೆನೆಯ ಪಂದ್ಯದಲ್ಲಿ ಸೂಪರಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅಜಿಂಕ್ಯ ರಹಾನೆ, ಶಾದೋಲ್ ಠಾಕೂರ್ ಅಂತಲೇ ಹೇಳ್ಬೋದು ಡೇ 3ಯಲ್ಲಿ. ಅದಾದ ನಂತರ ನಮ್ಮ ಭಾರತ ತಂಡ ಕಮ್ಬ್ಯಾಕು ಕೂಡ ಮಾಡಿದೆ. ಇದೀಗ ನೆನ್ನೆ ಆಲ್ ಔಟ್ ಆಗಿದ್ದು ನಮ್ಮ ಟೀಮ್ ಇಂಡಿಯಾ 296 ರನ್ಸ್ಗೆ. ಆಸ್ಟ್ರೇಲಿಯಾ ತಂಡ ಸೆಕೆಂಡ್ ಇನ್ನಿಂಗ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ 1-2-3 for 4 ವಿಕೆಟ್ಸು. ಟೀಮ್ ಇಂಡಿಯಾ ಸಖತ್ತಾಗಿ 4 ವಿಕೆಟ್ಗಳನ್ನು ತಗೊಂಡಿದ್ದಾರೆ. ರವೀಂದ್ರ ಜಡೇಜಾ 2 ವಿಕೆಟು, ಉಮೇಶ್ ಯಾದವ್ 1 ವಿಕೆಟು. ಆಸ್ಟ್ರೇಲಿಯಾ ತಂಡ ಲೀಡ್ ಬೈ 296 ರನ್ಸು. ನಮ್ಮ ಭಾರತ ತಂಡ ಇವತ್ತು ಬಂದು ಚಮತ್ಕಾರ ಮಾಡಿದರೆ ನಾವು ಆರಾಮಾಗಿ ಒಂದು 500-400 ರನ್ಗಳನ್ನು ಚೇಸ್ ಮಾಡಬಹುದು ಅಂತಲೇ ಹೇಳ್ಬೋದು. ಡೇ 3 ಕಂಪ್ಲೀಟ್ ಆಗಿದೆ, ಇನ್ನೂ ಕೂಡ 2 ಪ್ರಮುಖ ದಿವಸಗಳು ಬಾಕಿ ಇದೆ. ಆಸ್ಟ್ರೇಲಿಯಾ ತಂಡ ಲೀಡ್ಗೆ ಬಂದಿದ್ದಾರೆ. ಆಸ್ಟ್ರೇಲಿಯಾ ತಂಡ ಇದೀಗ ನಮ್ಮ ತಂಡಕ್ಕೆ ಟಾರ್ಗೆಟ್ ಕೊಡಬೇಕು. ಆಸ್ಟ್ರೇಲಿಯಾ ತಂಡದ 6 ವಿಕೆಟ್ಗಳನ್ನು ನಾವು ಬೇಗ ಪತನ ಮಾಡಿದ್ದಾರೆ, ನಮಗೆ ಚಾನ್ಸ್ ಇದೆ ಅಂತ ಹೇಳ್ಬೋದು WTC ಫೈನಲ್ನ ಗೆಲ್ಲುವುದಕ್ಕೆ. ಆದರೆ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ಗಳು ಬರಬೇಕಾಗುತ್ತೆ, ಹೊಡಿಬೇಕಾಗುತ್ತೆ ಒಂದು ಒಳ್ಳೆ ರನ್ಸ್ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಡೇ 3ಯಲ್ಲಿ ನೀವು ಯಾರ ಆಟ ಇಷ್ಟಪಟ್ಟ್ರಿ ಅಂತ. ನನ್ನ ಪ್ರಕಾರ ಅಜಿಂಕ್ಯ ರಹಾನೆ ಸೂಪರಾಗಿ ಆಡಿದ್ರು, ಸೆಂಚುರಿ ಹೊಡಿಬೇಕಾಗಿತ್ತು ಆದರೆ ಹೊಡೆದಿಲ್ಲ ಅಷ್ಟೇ. ನಮ್ಮ ಭಾರತ ತಂಡ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡೋಕ್ಕಾಗುತ್ತಾ ಡೇ 5ಯಲ್ಲಿ, ಕಾದು ನೋಡಬೇಕಾಗುತ್ತೆ. ಡೇ 4 ಇವತ್ತು ತುಂಬ ಇಂಪಾರ್ಟೆಂಟು. 6 ವಿಕೆಟ್ ಬೇಗ ತೆಗಿಬೇಕು, ಟೀಮ್ ಇಂಡಿಯಾ ಬ್ಯಾಟಿಂಗ್ ಹಿಡಿದಕ್ಕೆ ಬರಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊತಾ ಬನ್ನಿ.